ಯಡಿಯೂರಪ್ಪ ಮಗ್ಗನನ್ನ ಸೋಲಿಸೋಕೆ ಶಿವಮೊಗ್ಗದಲ್ಲಿ ಕೈ ಜೋಡಿಸಿದ್ದಾರೆ ಗೂಳಿಹಟ್ಟಿ. ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಪರ ಗೂಳಿಹಟ್ಟಿ ಶೇಖರ್ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನ ಇರುವವರು, ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಅಸಮಾಧಾನ ಇರೋರು ಒಂದಾಗ್ತಾ ಇದ್ದಾರೆ. ಕಳೆದ 10 ದಿನದಿಂದ ಶಿವಮೊಗ್ಗದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದೇನೆ, ಈಶ್ವರಪ್ಪರ ಪರವಾಗಿ ನಿಂತು ಪ್ರಚಾರ ಮಾಡ್ತಾ ಇದ್ದೇನೆ, ಈಶ್ವರಪ್ಪ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಗೂಳಿಹಟ್ಟಿ ಶೇಖರ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಾನು ಗೆಲ್ತೇನೆ ಅಂತ ಭಯ ಶುರುವಾಗಿದೆ. ಕಾಂಗ್ರೆಸ್ ಬಿಎಸ್ವೈ ಕುಟುಂಬ ಹೊಂದಾಣಿಕೆ ಮಾಡಿಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರಗೆ ನನ್ನ ಬಗ್ಗೆ ಭಯ ಶುರುವಾಗಿದೆ, ಹೀಗಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಈಶ್ವರಪ್ಪ ಇದೆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪುತ್ರನ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ ಹಂಗಾಗಿ ಏನಾರ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅದೇ ಸುದ್ದಿ ಹೇಳ್ತಾರೆ, ಯಾಕಂದ್ರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ, ಕಾಂಗ್ರೆಸ್ಸು ರಾಘವೇಂದ್ರನ ಬಿಜೆಪಿ ಇಬ್ರಿಗೂ ಕೂಡ ನಾನು ಭಯ ಆಗಿರೋದ್ರಿಂದ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಿರೋದು. ಎಲ್ಲಾದರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡ್ತೀವಿ ನೋಡಿದ್ದೀರಾ, ಇಡೀ ಜಿಲ್ಲೆಯಲ್ಲಿ ಪತ್ರಿಕೆ ಟಿವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ, ಸಭೆ ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ. ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಂಪ್ಲೆಟ್ ಹಚ್ಚಿದ್ದು ನೋಡಿದ್ದೀರಾ? ನೇರವಾಗಿ ಅವರಿಬ್ಬರು ಹೊಂದಾಣಿಕೆ. ನಾನು ಅವತ್ತಿಂದ ಹೇಳ್ತೇನೆ, ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲ ಈ ರೀತಿ ಹೇಳಬೇಡಿ ಅನ್ನೋಂಥದ್ದನ್ನು ಮಧು ಬಂಗಾರಪ್ಪನವರು ಹೇಳ್ತಾರೆ ಚುನಾವಣಾ ಹೊಂದಾಣಿಕೆ ಅಂತ. ಇಬ್ಬರೂ ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ, ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ? ಕಾಂಗ್ರೆಸ್ಸಿನ ರಾಘವೇಂದ್ರವ್ರು ಯಾಕೆ ಭಯ ಇಲ್ಲ, ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಭಯ ಇಲ್ಲ? ಹೊಂದಾಣಿಕೆ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದೆ, ನಂಗೆ ಸಂಬಂಧ ಇಲ್ಲ. ಆದರೆ ನಾನು ಯಾವ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ, ಎಲ್ಲ ಬೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ನಾನು ಹೇಳಿದ್ನಲ್ಲ, ಯುವಶಕ್ತಿ ನನ್ನ ಜೊತೆಗಿದೆ, ನಾರಿ ಶಕ್ತಿ ನನ್ನ ಜೊತೆಗಿದೆ, ರೈತ ಶಕ್ತಿ ನನ್ನ ಜೊತೆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ 100ಕ್ಕೂ ನಾನು ಗೆಲ್ತಾನೆ. ಪಾಪ ಏನೋ ಅವ್ರಿಗೆ ಎಲ್ರಿಗೂ ಈಗ ಭಯ ಹುಟ್ಟಿದೆ. 10 ದಿವಸ ಆಯ್ತಿಲ್ಲಿ ಈಶ್ವರಪ್ಪ ಸಾಹೇಬರ ಪ್ರಚಾರದಲ್ಲಿ ತೊಡಸ್ಕೊಂಡು 10 ದಿನದಿಂದ ಕಳೆದ 10 ದಿನಗಳಿಂದ ಇಲ್ಲೇ ಇದ್ದೀನಿ. ನಾನು ಈಗಾಗಲೇ ಮೊದಲೇ ಆರಂಭಿಕವಾಗಿ ತೀರ್ಮಾನ ಮಾಡಿ ನಾನು ವಾಲಂಟ್ರಿ ಆಗಿ ಬಂದಿರೋದಿಲ್ಲ. ಈಶ್ವರಪ್ಪ ಸಾಹೇಬರು ಪಕ್ಷೇತ್ರವಾಗಿ ನಿಂತ್ಕೊಂಡಿದ್ದಾರೆ ಅಂದ ತಕ್ಷಣವೇ ಈಶ್ವರಪ್ಪ ಸಾಹೇಬ್ಗೆ ಫೋನ್ ಮಾಡಿಕೊಂಡು, ಸರ್ ಮೊದಲು ನಿಮಗೆ ಅನ್ಯಾಯ ಆಗಿದೆ ಸರ್, ಖಂಡಿತ ನಾನೇ ವಾಲಂಟ್ರಿಯಾಗಿ ಬರ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ವಾಲಂಟ್ರಿಯಾಗಿ ನಾನು ಸ್ವಇಚ್ಛೆಯಿಂದ ಬಂದಿರೋದಿಲ್ಲ. ಕಳೆದ 10 ದಿನಗಳಿಂದ ಸಾಹೇಬರ ಪರವಾಗಿ ಪ್ರಚಾರದಲ್ಲಿ ತೊಡ್ಕೊಂಡಿದ್ದೀನಿ, ಹಳ್ಳಿ ಹಳ್ಳಿಗಳು ಕೂಡ ಹೋಗ್ತಾ ಇದ್ದೀನಿ, ಮನೆ ಮನೆಗಳು ಕೂಡ. ನಮ್ಮ ಸಮಾಜದ ಭೋವಿ ಸಮಾಜದ ಸಂಖ್ಯೆ ಸುಮಾರು 1.5 ಲಕ್ಷ ಅಷ್ಟು ಸಂಖ್ಯೆ ಇದೆ ಅಂತೇಳಿ, ಗ್ರಾಮಾಂತರದಲ್ಲಿ ಸುಮಾರು 35,000 ಸಂಖ್ಯೆ ಇದೆ, ಶಿಕಾರಿಪುರದಲ್ಲಿ ಅಲ್ಲಿ 35-38,000 ಇದೆ, ಸೊರಬದಲ್ಲಿ 30,000 ಇದೆ, ಅಲ್ಲಿ ಬೇರೆ ಬೇರೆ ಕಡೆ. ಇದ್ರ ಜೊತೆಗೆ ನಾನು ಮಂತ್ರಿ ಆಗಿದ್ದ ಸಂದರ್ಭದಂತಲ್ಲಿ ಅನೇಕರಿಗೆ ಅವರಿಗೆ ಪರಿಚಯ ಇರೋದ್ರಿಂದ ಇನ್ಕ್ಲೂಡಿಂಗು ಕೊಲ್ಲೂರು ಭಾಗದಲ್ಲಿ ಅರ ಬಾವಡಿ ಮೆಣಸಿನಾಂಡ್ಯ ಈ ಥರ ಅಂತ ಕಾಡಿನ ಪ್ರದೇಶಗಳಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟ್ರಿದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಜನರಿಗೆ ಸಹಕಾರವನ್ನು ಕೂಡ ನೀಡ್ತಾ ಬಂದಿದೆ. ಅನೇಕ ಸ್ನೇಹಿತರು ಕೂಡ ಪರಿಚಯ ಇರೋದ್ರಿಂದ ಇಲ್ಲಿ ವಾಲಂಟ್ರಿಯಾಗಿ ನಾನು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ಇದರ ಮಧ್ಯೆ ನಮ್ಮ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಲ್ಲಿ ವೈಯಕ್ತಿಕವಾಗಿ ನನೀಗ ಪಕ್ಷದಲ್ಲಿ ನಾನು ಯಾವ ಪಕ್ಷದಲ್ಲೂ ಕೂಡ ಗುರುಸ್ಕೊಂಡಿಲ್ಲ. ನಾನು ಇಂಡಿವಿಜುವಲ್ ಆಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ. ಹಾಗಾಗಿ ನಾನು ಸ್ವಇಚ್ಛೆ ನಾನು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರು ನನಗೆ ಯಾರಿಗೆ ಬೇಕಾದ್ರೂ ಹೇಳಲಿಕ್ಕೆ, ಯಾರಿಗೆ ಬೇಕಾದ್ರೂ ಪ್ರಚಾರ ಮಾಡಲಿಕ್ಕೆ, ಯಾರ ಪರವಾಗಾದ್ರೂ ಹೋಗ್ಲಿಕ್ಕೆ ನನ್ಗೆ ಯಾವುದೇ ಅಡೆತಡೆಗಳಿಲ್ಲ. ನನಗೆ ಮೊದಲನೇದಾಗಿ ಕ್ಲಾರಿಫಿಕೇಶನ್,